ಸೊ ಬಿಡ್ಬೇಕಾದ್ರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಫರ್ಮೆಂಟೇಷನ್ ನೋಡೋದು ಯಾವ ಥರ ಆಗಿದೆ ನೋಡಿ, ಯಾವ ಥರ ಫರ್ಮೆಂಟೇಷನ್ ಮಾಡಿದೆ ಜಸ್ಟ್ ಓವರ್ ನೈಟ್. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವಸಂತೇಟಿ ಆರ್ಗ್ಯಾನಿಕ್ ಫಾರಂಗೆ ಎಲ್ರಿಗೂ ಸುಸ್ವಾಗತ. ಇವತ್ತು ನಾವು ಹೇಳ್ತಿರೋ ವಿಡಿಯೋ, ನಾವು ಮಾಡ್ತಾ ಇರೋ ವಿಡಿಯೋ ಕ್ಲೈಮೇಟ್ ಚೇಂಜ್. ಈ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ, ಈಗ ಎಲ್ನಿನ ಎಫೆಕ್ಟ್ ಎಲ್ಲರಿಗೂ ಗೊತ್ತು. ಈ ಎಲ್ನಿನ ಎಫೆಕ್ಟ್ ಬಂದುಬಿಟ್ಟು ಈಗ ಎಂಡಿಂಗ್ ಸ್ಟೇಜ್ ಇದು, ಈ ಇಯರ್ ಅಪ್ ಟು ಜೂನ್ವರೆಗೆ ಇರುತ್ತೆ. ಸೂಪರ್ನೋವಾ ಅಂತಾರೆ ಇದನ್ನ. ಈ ಟೆಂಪ್ರೇಚರ್ ಇದೆಯಲ್ಲ, ಈ ಟೆಂಪ್ರೇಚರಿಂದ ನಮ್ಮ ಬೆಳೆಗಳನ್ನ ಕಾಪಾಡ್ಕೊಳೋದೊಂದು ದೊಡ್ಡ ಸವಾಲು, ದೊಡ್ಡ ಚಾಲೆಂಜಿಂಗ್ ಆಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇನ್ನೊಂದೇನೆಂದರೆ ಈ ಕ್ಲೈಮೇಟ್ ಚೇಂಜ್ ಫೇಸ್ ಮಾಡೋದು, ಮಳೆ ಜಾಸ್ತಿ ಆಗಿರ್ಬೋದು, ಮಳೆ ಕಡಿಮೆ ಆಗ್ಬೋದು, ವಾತಾವರಣದಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆಗ್ಬೋದು. ಇದಕ್ಕೆ ನಮ್ಮ ಸಾಯಿಲ್ನ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು, ಈ ಟೈಮಲ್ಲಿ ನಾವು ಏನು ಯಾವ ಥರ ಯಾವ್ದನ್ನ ಯೂಸ್ ಮಾಡಿದರೆ ನಮಗೆ ಬೆಳೆಗಳಿಗೆ ರಕ್ಷಣೆ ಸಿಗುತ್ತೆ, ಆಮೇಲೆ ಈ ಟೈಮಲ್ಲಿ ಒಳ್ಳೆ ಬೆಳೆ ಅಂದರೆ ಒಂದು ಆವ್ರೇಜ್ ಇಳುವರಿ ಬಂದ್ರೂ ಅವನೇ ರಾಜ. ಯಾರು ಒಳ್ಳೆ ಒಂದು ಆವ್ರೇಜ್ ತೀರಾ ಈಲ್ಡ್ ಬರ್ತಿದ್ರು, ಒಂದು ಆವ್ರೇಜಲ್ಲಿ ಬಂದ್ರೂ ಒಳ್ಳೆ ಕ್ವಾಲಿಟಿನಲ್ಲಿ ಒಳ್ಳೆ ಕ್ವಾಲಿಟಿ ಬಂದು ಆವ್ರೇಜ್ ಈಲ್ಡಲ್ಲಿ ಕ್ವಾಂಟಿಟಿಯಲ್ಲಿ ಆವ್ರೇಜ್ ಬಂದ್ರೂ ಒಂದು ಒಳ್ಳೆ ಇದಿರುತ್ತೆ. ಸೊ ಇದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಕಾರ್ಬನ್ 64 ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟು. ಆಮೇಲೆ ಇದು ಓನ್ಲಿ ಕಾರ್ಬನ್ ಅಲ್ಲ, ಇದರಲ್ಲಿ ತುಂಬ ವಿಶೇಷತೆ ಇದೆ, ಹೇಳ್ತೀನಿ ನೋಡ್ಕೊಂಬರೋಣ. ಫೈನಲ್ ಆಗಿ ನಿಮಗೆಲ್ಲ ಇದ್ರ ಕಾಸ್ಟ್ ಏನು ಬಂದುಬಿಟ್ಟು ಡೋಸು ಎಲ್ಲಾದರೂ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಫಸ್ಟು ಸ್ಟೆಪ್ಪಲ್ಲಿ ನಾವೀಗ ಮೊಲಾಸಿಸ್ ಹಾಕ್ತಾ ಇದ್ದೀವಿ. ಇಲ್ಲಿ ನಾವು 2 ಟೆಸ್ಟ್ ಮಾಡ್ತಾ ಇದೀವಿ. ಏನಂದರೆ ಮೊಲಾಸಿಸು ಒಂದು ಡ್ರಮ್ಮಿಗೆ 3 ಲೀಟ್ರ್ ಹಾಕ್ತಾ ಇದೀವಿ, ಇನ್ನೊಂದು ಡ್ರಮ್ಮಿಗೆ 2 ಲೀಟ್ರ್ ಹಾಕ್ತಾ ಇದೀವಿ. ಯಾಕಂದರೆ ಡಿಪೆಂಡ್ಸ್ ಆನ್ ಮೊಲಾಸಿಸ್ ಇದ್ರ ಮೇಲೆ ಇದು ಫರ್ಮೆಂಟೇಷನ್ ಗೊತ್ತಾಗುತ್ತೆ ನಮಗೆ. ನೋಡೋಣ, ಈಗ ಒಂದು ಡ್ರಮ್ಮಿಗೆ ಈ ಡ್ರಮ್ಮಿಗೆ 3 ಲೀಟ್ರ್ ಹಾಕ್ತಾ ಇದ್ದೀನಿ, ಈ ಡ್ರಮ್ಗೆ 2 ಲೀಟ್ರ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಗೆ 3 ಲೀಟ್ರ್ ಕಂಪ್ಲೀಟ್ ಆಯಿತು. ಸೊ ಈಗ ಈ ಡ್ರಮ್ಗೆ 2 ಲೀಟ್ರ್ ಹಾಕ್ತಾ ಇದ್ದೀವಿ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ ಮೊಲಾಸಿಸ್. ಓಕೆ, ಸೊ ಇಲ್ಲಿಗೆ ಮೊಲಾಸಿಸ್ ಸ್ಟೆಪ್ ಮುಗಿತು. ಈಗ ನೆಕ್ಸ್ಟ್ ಕಾರ್ಬನ್ 64 ತೋರಿಸ್ತೀನಿ. ಈಗ ಕಾರ್ಬನ್ 64 ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಪರಿಚಯ ಮಾಡ್ತೀನಿ. ಇದು ನಮಗೆ ಡೈರೆಕ್ಟಾಗಿ ಒಬ್ಬರು ಸೈಂಟಿಸ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾವು ಪುಣೆನಲ್ಲಿ ಟ್ರೈನಿಂಗ್ ವಿಸಿಟ್ ಮಾಡಿದಾಗ ಒಬ್ಬರು ಸೈಂಟಿಸ್ಟ್ ಪರಿಚಯ ಆಗಿದ್ದರು. ಸೊ ಅವರು ತಯಾರು ಮಾಡ್ತಕ್ಕಂಥ, ನಾನು ಯಾವಾಗಲೂ ಮಾತಾಡ್ತಾರೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಕಾರ್ಬನ್ ಬಗ್ಗೆ. ಸೊ ಇದು ನ್ಯೂಲಿ ಪ್ರಾಡಕ್ಟ್, ಇದು ಕಾಂಪೋಸಿಷನ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ಇಟ್ಸ್ ಎಕ್ಸಲೆಂಟ್. ತೋರಿಸ್ತೀನಿ ನೋಡಿ, ನೀವು ನೋಡ್ಬೋದು ನ್ಯಾಚುರಲ್ ಬಯೋ ಕಾರ್ಬನ್ 30% ಇದೆ, ಕಾರ್ಬನ್ 30%. ಸೊ 30% ಅದ್ರ ಕೆಳಗಡೆ ಮತ್ತೆ ನೋಡಿ, ಅಮೈನೋ ಆಸಿಡ್ 10%, ಹುಮಿಕು 10%, ಪಲ್ವಿಕು 10%, ಸೀವುಡ್ಡು 10%. ಈ ನೀವು ಲಾಸ್ಟ್ 4 ಗಮನಿಸ್ಬೋದು, ಅಮೈನೋ ಆಸಿಡ್, ಹುಮಿಕ್ ಆ್ಯಸಿಡ್, ಪಲ್ವಿಕ್ ಆ್ಯಸಿಡ್, ಸೀವಿಡ್. ನಾನು ಎಲ್ಲದರಲ್ಲೂ ಕಾಮನ್ ಆಗಿ ಹೇಳ್ತಾ ಇರ್ತೀನಿ, ಈ 4 ಇದಾವಲ್ಲ ಮೈನ್ ಗ್ರೋತ್ ಪ್ರಮೋಟರ್, ಇವು 4 ಮಿಕ್ಸ್ ಆದರೆ ಒಂದು ಒಳ್ಳೆ ನ್ಯಾಚುರಲ್ ಗ್ರೋತ್ ಪ್ರಮೋಟರ್ ಅಂತ ಹೇಳ್ಬೋದು. ಗ್ರೋತ್ ಪ್ರಮೋಟರ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಡೋಸೇಜ್ ನೋಡ್ಬೋದು, 3 ಲೀಟರ್ ಪರ್ ಎಕರ್ ಅಂತಿದೆ. ಈಗ ನಾವು 5 ಡೈರೆಕ್ಟಾಗಿ ಹಾಕ್ತಾ ಇಲ್ಲ, ಸೊ ಅವರು ಡೈರೆಕ್ಟಾಗಿ ಹಾಕಿ ಅಂತ ಹೇಳಿದ್ದಾರೆ. ಬಟ್ ನಾವೇನು ಮಾಡ್ತಾ ಇದ್ದೀನಿ ಅಂದರೆ ಫರ್ಮೆಂಟೇಷನ್ ಮಾಡ್ತಾ ಇದ್ದೀನಿ, ಓವರ್ ನೈಟ್ ಫರ್ಮೆಂಟೇಷನ್. ಸ್ಮೆಲ್ ನೋಡೋಣ ಯಾವ ಥರ ಇದೆ ಅಂತ. ಓ, ಸ್ಮೆಲ್ ಬಂದ್ಬಿಟ್ಟು ತುಂಬ ಘಾಟಿದೆ. ನೋಡೋಣ, ನಾನು ಒಂದು ಡ್ರಮ್ 2 ಡ್ರಮ್ಮಿಗೂ 4 ಲೀಟ್ರ್ ಹಾಕ್ತಾ ಇದ್ದೀನಿ. ಅವ್ರು ಎಕರೆಗೆ 2-3 ಲೀಟ್ರ್ ಡೋಸ್ ಹೇಳಿದ್ದಾರೆ, ನಾನು 2 ಎಕರೆಗೆ 8 ಲೀಟ್ರ್ ಬಿಡ್ತಾ ಇದ್ದೀನಿ, ಅದು ಫರ್ಮೆಂಟೇಷನ್ ಮಾಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಲಿ ಸಾಯಿಲ್ ಕಾರ್ಬನ್ ಟಾರ್ಗೆಟ್ ಮಾಡ್ತೀನಿ. ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ನನಗೆ, ಯಾಕಂದರೆ ಸಾಯಿಲ್ ಕಾರ್ಬನ್ ಇಸ್ ಮೇನ್. ಸೊ ಹಂಗಾಗಿ ಸೊ ಈಗ ನಾವು 2 ಕ್ಕೂ 4 ಲೀಟ್ರ್ ಆ್ಯಡ್ ಮಾಡಿದ್ವಿ. ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿತ್ತರ. ಮಿಕ್ಸ್ ಮಾಡಿಬಿಟ್ಟು ನೀವು ನೋಡ್ಬೋದು ಆಲ್ರೆಡಿ ನೊರೆ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ಫರ್ಮೆಂಟೇಷನ್ ಯಾವ ಥರ ಆಗುತ್ತೆ ಅಂತ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಬಿಸಿಲೇನಿರಲ್ಲ, ನಾವು ಓವರ್ ನೈಟ್ ಫರ್ಮೆಂಟೇಷನ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಜಸ್ಟ್ ಕವರ್ ಮಾಡಿದ್ರೆ ಆಯಿತು.
ನೋಡೋಣ ಯಾವ ಥರ ಫರ್ಮೆಂಟೇಷನ್ ಆಗುತ್ತೆ. ಸೊ ಚೀಲ ಆರೋಗ್ಯದ ಥರ ಮೇಲೆ ಏನಾದರೂ ಒಂದು ಕವರ್ ಮಾಡಬೇಕು. ನೋಡ್ಬೋದು ನೀವು ಫರ್ಮೆಂಟೇಷನ್ ಯಾವ ಥರ ಸ್ಟಾರ್ಟ್, ಜಸ್ಟ್ ಓವರ್ ನೈಟ್ ಇಟ್ಟಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಇನ್ನೊಂದು ಒಂದು ಮಿಸ್ಟೇಕ್ ಇದೆ, ದಯವಿಟ್ಟು ಕ್ಷಮಿಸಬೇಕು. ನೀವೇನು ಸಿ ಎಮ್ ಸೊಲ್ಯೂಷನ್ ನೋಡ್ತಾ ಇದ್ರಲ್ಲ, ಇದು 30% ಆ್ಯಡ್ ಆಗಿಲ್ಲ, ಇದು ಬೈ ಮಿಸ್ಟೇಕ್ ಇಸ್ ಲೇಬಲ್ ಪ್ರಿಂಟ್ ಮಾಡಿದ್ರೆ, ಯಾಕಂದ್ರೆ ಇನ್ನೇನು ಮಾರ್ಕೆಟಿಂಗ್ ಬಿಟ್ಟಿಲ್ಲ ಇದು ಮಾರ್ಕೆಟಿಂಗಲ್ಲಿ. ಸೊ ಡೈರೆಕ್ಟಾಗಿ ನಮಗೆ ಟೆಸ್ಟಿಂಗ್ ಪರ್ಪಸ್ ಕೊಟ್ಟಿದ್ದರು. ಸೊ ಹಂಗಾಗಿ ಯಾರು ದಯವಿಟ್ಟು ಕನ್ಫ್ಯೂಸ್ ಆಗಬಾರ್ದು. ನಮ್ಮ ಕಡೆಯಿಂದ ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸಬೇಕು. ಇದು ಇನ್ನೊಂದು ಇದರಲ್ಲಿ ಇರಲ್ಲ. ಸೊ ಬಿಡಬೇಕಾದ್ರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಫರ್ಮೆಂಟೇಷನ್ ನೋಡ್ಬೋದು ಯಾವ ಥರ ಆಗಿದೆ ಅಲ್ಲ, ನೋಡಿ ಯಾವ ಥರ ಫರ್ಮೆಂಟೇಷನ್ ಬಂದಿದೆ. ಜಸ್ಟ್ ಓವರ್ ನೈಟ್ ಮೊಲಾಸಿಸ್ ಹಾಕಿದ್ದೀವಿ. ಸೊ ಇದು 3 ಲೀಟ್ರ್ ಹಾಕಿದ್ದೀವಿ ಮೊಲಾಸಿಸ್, 2 ಲೀಟ್ರ್ ನೋಡೋಣ ಯಾವ ಥರ ಬಂದಿದೆ ಅಂತ. ಓ ಮೈ ಗಾಡ್, ನೋಡ್ಬೋದು ನಿಮ್ಗೆ ಯಾವ ಥರ ಬಂದಿದೆ ಫರ್ಮೆಂಟೇಷನ್ ಅಂತ ನೋಡಿ. ಅನ್ಬಿಲೀವೇಬಲ್ ನೋಡಿ, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಇಲ್ಲಿ ನಾವು ಇದಕ್ಕೆ 2 ಲೀಟ್ರ್ ಮೊಲಾಸಿಸ್, ಇದಕ್ಕೆ 3 ಲೀಟ್ರ್. ಸೊ ಇಲ್ಲಿ 1 ಲೀಟ್ರ್ ನಾವು ಎಕ್ಸ್ಟ್ರಾ ಹಾಕಿದ್ದು ಏನು ಪ್ರಯೋಜನ ಇಲ್ಲ, ಹಂಗಾಗಿ 2 ಲೀಟ್ರ್ ಎನಫ್. ಇದ್ರ ಬೆನಿಫಿಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟು ಡ್ರಿಪ್ಪಲ್ಲಿ ಬಿಡ್ತಾ ಇದೀವಿ ಈಗ. ಸೊ ಅದು ಸಿ ಎಮ್ ನೆಕ್ಸ್ಟು ಇದಕ್ಕೆ ಕಳಿಸಿದ್ದಾರೆ, ಅದರ ಸಿ ಎಮ್ ಇದರಲ್ಲಿದೆ. ಸೊ ಇದ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ. ಸೊ ಹಂಗಾಗಿ ಯಾರು ಕನ್ಫ್ಯೂಸ್ ಆಗಬಾರ್ದು ದಯವಿಟ್ಟು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು Carbon 64 ಸ್ಪೆಷಾಲಿಟಿ. ಇದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ, ಅದೇ ನಾನು ಹೇಳ್ದಂಗೆ ಸಿ ಎಮ್ ಸೊಲ್ಯೂಷನ್ ಇದರಲ್ಲಿ ತೆಗೆದಿದ್ದಾರೆ. ಅದರಲ್ಲಿ ಆ್ಯಕ್ಚುಲಿ ಇದರಲ್ಲಿ ಆ್ಯಡ್ ಮಾಡಿಲ್ಲ, ಪ್ರಿಂಟ್ ಮಿಸ್ಟೇಕ್ ಆಗಿ ಆಗಿರೋದು. ಸೊ ಇದಿನ್ನೂ ಮಾರ್ಕೆಟಿಗೆ ಬಿಟ್ಟಿಲ್ಲ. ಸೊ ರಿಸರ್ಚಲ್ಲಿ ಫೈಂಡ್ ಔಟ್ ಮಾಡಿ ಫಸ್ಟಿಗೆ ಲೇಬಲ್ ಪ್ರಿಂಟಾಗಿ ಮಿಸ್ಸಾಗಿ ಪ್ರಿಂಟ್ ಆಗಿದೆ. ಸೊ ಹಂಗಾಗಿ ಸಿ ಎಮ್ ಸಪ್ರೇಟಾಗಿ ಕಳಿಸಿದ್ದಾರೆ, ಸ್ಯಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನೆಕ್ಸ್ಟ್ ಫರ್ದರ್ ಟೆಸ್ಟ್ ಮಾಡಿ ಶೇರ್ ಮಾಡ್ತೀನಿ. ಸೊ ಈ Carbon 64 ಸ್ಪೆಷಲ್ ನಿಮಗೆಲ್ಲ ನೋಡಿದೆ ಯಾವ ಥರ ಫರ್ಮೆಂಟೇಷನ್ ಅಂತ. ಇಷ್ಟು ಸ್ಪೀಡಾಗಿ ಯಾವುದು ಫರ್ಮೆಂಟೇಷನ್ ನಮಗೆ ಆಗಿಲ್ಲ. ಇದರಲ್ಲಿ ಒಂದು ಮೊಲಾಸಿಸು, ಈ ಮೊಲಾಸಿಸು ಇದು ಫರ್ಮೆಂಟೇಷನ್ ಪ್ರೋಸೆಸ್ ಇದನ್ನ ಬೆಟರ್ ಅಂತಾರೆ, ಸ್ವಲ್ಪ ಸ್ಪೀಡಾಗಿ ಮಾಡಿದೆ. ಆಮೇಲೆ ನೀವು ಮೊಲಾಸಿಸ್ ಹಾಕ್ಬೇಕಂತಿಲ್ಲ, ಬೆಲ್ಲ ಹಾಕ್ಬೋದು, ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೋದು, ಕಬ್ಬಿನ ಹಾಲು ಹಾಕ್ಬೋದು, ಈ ಥರ ಎಲ್ಲದೂ ಹಾಕ್ಬೋದು. ಇದು ಒಂದಾಯಿತು. ಇನ್ನೊಂದಿದೆ ಸ್ಪೆಷಾಲಿಟಿ, ನೀವು ನೋಡಿದ್ರಲ್ಲ ಇದರಲ್ಲಿ ಸೀವೀಡ್ ಇದೆ, ಉಮಿಕು ಪಲ್ಬಿಕು ಅಮೈನು, ಈ 4 ಇದೆಯಲ್ಲ, ಇದು ಬೆಸ್ಟ್ ಫೋರ್ ಗ್ರೋತ್ ಪ್ರೊಮೋಟರ್, ನ್ಯಾಚುರಲ್ ಗ್ರೋತ್ ಪ್ರೊಮೋಟರ್ ಅಂತ ಹೇಳ್ಬೋದು. ಸೊ ಈ 4 ನಾವು ಮಿಕ್ಸ್ ಮಾಡಿ ನಾನು ಭಾಳಷ್ಟು ಸಾರಿ ಕೆಲವೊಂದು ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಈ 4 ಗ್ರೋತ್ ಪ್ರೊಮೋಟರ್ನ ನ್ಯೂಟ್ರಿಯೆಂಟ್ಸ್ನ ಮಿಕ್ಸ್ ಮಾಡಿದ್ರೆ ಒಳ್ಳೆ ಗ್ರೋತ್ ಪ್ರೊಮೋಟರ್ ಇದು. ಸೊ ಈ ಒಂದು ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ನಮಗೆಲ್ಲದೂ ಸಿಗುತ್ತೆ, ಕಾರ್ಬನ್ ಸಿಗುತ್ತೆ, ಪ್ಲಸ್ ಅದರ್ 4 ಸ್ಪೆಷಲ್ ನ್ಯೂಟ್ರಿಯೆಂಟ್ ಸಿಗುತ್ತೆ. ಈಗ ನಾನು ಹೇಳಿದೆ, ಈ ಟೆಂಪ್ರೇಚರ್ ಜಾಸ್ತಿ ಆದಾಗ ನಮ್ಮ ಸಾಯಿಲಲ್ಲಿ ಕಾರ್ಬನ್ ಚೆನ್ನಾಗಿದ್ದರೆ ಅದು ಫೈಟ್ ಮಾಡುತ್ತೆ, ಅಂದರೆ ನಮ್ಗೆ ಅಟ್ಲೀಸ್ಟ್ ನಮಗೆ ಒಂದು ಒಳ್ಳೆ ಗುಡ್, ಒಂದು ಆವ್ರೇಜ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಕೊಡುತ್ತೆ, ಒಂದು ಆವ್ರೇಜ್ ಈಲ್ಡ್ ಬರುತ್ತೆ. ಆಮೇಲೆ ಸೀವಿಡ್ ಎಲ್ಲರಿಗೂ ಗೊತ್ತು, ಈ ಸೀವಿಡ್ ಇದೆಯಲ್ಲ ನಮ್ಮ ಸಾಯಿಲಲ್ಲಿ ಒಳ್ಳೆ ವೈಟ್ ರೂಟ್ಸ್ ಆಗಲಿ, ಇಳುವರಿಗೆ ಜಾಸ್ತಿ ಆಗಲಿ, ಟೆಂಪ್ರೇಚರಿಂದ ಕಾಪಾಡೋದಕ್ಕೆ ಸೀವಿಡ್ ತುಂಬ ಹೆಲ್ಪ್ ಮಾಡುತ್ತೆ. ಎಲ್ಲರಿಗೂ ಗೊತ್ತು ಸೀವಿಡ್ ಬಗ್ಗೆ. ಸೊ ಈ ಪ್ರಾಡಕ್ಟ್ ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ, ಇದೆಲ್ಲದೂ ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟು, ಒಂದು ಅತೀ ಕಡಿಮೆ ಬೆಲೆಯಲ್ಲಿ ಅಂದರೆ ಬಲ್ಕ್ ರೇಟಲ್ಲಿ 210 ರುಪೀಸ್, ಓನ್ಲಿ 210 ರೂಪಾಯಿ ಎಕರೆಗೆ ಪರ್ ಲೀಟರ್, ಸಾರಿ ಎಕರೆಗೆ 3 ಲೀಟರ್ ಪರ್ ಎಕರ್. ನಾನು 4 ಲೀಟ್ರ್ ಯೂಸ್ ಮಾಡಿದ್ದೀನಿ, 1 ಲೀಟ್ರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಇದು ಬಲ್ಕ್ ಪ್ರೈಸು, ರಿಟೇಲ್ ಪ್ರೈಸ್ ಬೇರೆ ಇದೆ. ಸೊ ಇದು ನಮಗೆ ಇದನ್ನು ಮಾರ್ಕೆಟಿಗೆ ಬಿಟ್ಟಿಲ್ಲ, ಇವರು ಟೆಸ್ಟಿಂಗ್ ಕೊಟ್ಟಿದ್ದರು ಸ್ಯಾಂಪಲ್ಸು, ತುಂಬ ಚೆನ್ನಾಗಿದೆ ಸರ್ ನೋಡ್ರಿ. ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬರೋ ಜೂನು, ಈಗ ಸದ್ಯಕ್ಕೆ ಯಾರೂ ಪ್ಲಾಂಟೇಷನ್ ಮಾಡಬೇಡಿ, ಯಾಕಂದರೆ ಸೂಪರ್ನೋವಾ, ಈ ಟೆಂಪ್ರೇಚರ್ ಎಫೆಕ್ಟ್, ಎಲ್ನಿನ ಎಫೆಕ್ಟು ಜೂನ್ವರೆಗೂ ಇರುತ್ತೆ. ಸೊ ಈಗಿಂದನೇ ಪ್ರಿಪ್ರೇಷನ್ ಮಾಡ್ಕೋಬೇಕು ನೀವು, ಸಾಯಿಲ್ ಪ್ರಿಪ್ರೇಷನ್, ಈಗ ಗ್ರೀನ್ ಲೀಫ್ ಮ್ಯಾನೂರ್ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ, ಫೀಲ್ಡ್ ಮ್ಯಾನೂರು, ಈ ಥರ ಎಲ್ಲ ಈಗಲೇ ನೀವೆಲ್ಲ ಕೊಟ್ಕೊಂಡು ಸಾಯಿಲ್ನ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಜೂನಿಂದ ಏನೇನು ಪ್ಲಾಂಟೇಷನ್ ಮಾಡ್ತೀರಾ ಅದಕ್ಕೆ ಒಂದು ಒಳ್ಳೆಯ ಒಂದು ಚಾರ್ಟ್ ಪ್ರಿಪೇರ್ ಮಾಡಿಕೊಂಡು ಏನೇನು ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬಾರ್ದು, ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದರೆ ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕ್ರಾಪ್ ಸಿಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಈ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಅಸಿಸ್ಟೆಂಟ್ ಬೇಕಾದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.